ಎಲ್ಲಾ ಪ್ರೀತಿಯ ಸಜ್ಜನ ಸ್ನೇಹಿತರಿಗೆ ನಮ್ಮ ಆರುಡ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ದಾರ್ಶನಿಕರ ನುಡಿಯಂತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಯುಕ್ತಿಯಂತೆ ಯಾವ ನನ್ನ ಗುರುಗಳು ನನ್ನ ಶಕ್ತಿ ನನ್ನ ಆರಾಧ್ಯ ದೈವ ಶೋತ್ರಿಯ ಬ್ರಹ್ಮನಿಷ್ಠರು ಲೀಲಾ ಅವಧೂತ ಮೂರ್ತಿಗಳು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ಧಾರೂಢ ಮಠ ಪಾಲ್ಬಾಮಿಯ ಪರಮ ಪೂಜ್ಯರನ್ನ ಇನ್ನರೂಪದಲ್ಲಿ ಸ್ಮರಣೆ ಮಾಡ್ತಾ ಅದೇ ರೀತಿ ಯಾವ ನಮ್ಮ ಸಿದ್ಧಾರೂಢರ ಕರಸಂಜಾತರು ಮೌನಯೋಗಿಗಳು ಮಹಾಪವಾಡ ಪುರುಷರು ಶ್ರೀಮನ್ ಜಗದ್ಗುರು ಗುರುನಾಥರುಡಪ್ಪ ಜವರನ್ನ ಇನ್ನರೂಪದಲ್ಲಿ ಸ್ಮರಣೆ ಮಾಡ್ತಾ ಅದೇ ರೀತಿ ಯಾವ ಒಂದು ಈ ಕಥೆ ಕಥಾನಾಯಕರು ವೇದಾಂತ ಕೇಸರಿ ಭಕ್ತರಿಗೋಸ್ಕರನೇ ಕಾಮಧೇನು ಕಲ್ಪವೃಕ್ಷವಾದಂತ ನನ್ನ ಶಕ್ತಿ ನನ್ನ ಆರಾಧ್ಯ ದೈವ ಉಬ್ಬಳಿ ನಾಡಿನ ಕಾಮಧೇನು ಕಲ್ಪವೃಕ್ಷ ಶ್ರೀಮನ್ ಜಗದ್ಗುರು ಸಿದ್ಧಾರೂಢಪ್ಪ ಜವರನ್ನ ಇನ್ನರೂಪದಲ್ಲಿ ಸ್ಮರಣೆ ಮಾಡ್ತಾ ಸುಜನ ಸ್ನೇಹಿತರೆ ಇವತ್ತಿನ ಕತೆ ಬಹಳ ಅದ್ಭುತವಾದಂಥ ಕತೆ ಇವೆಲ್ಲ ಹೆಸರು ಕೇಳಿರ್ಬೋದು ಮಹಾತ್ಮರು ಸಿದ್ಧಾರೂಢರ ಸಮಕಾಲೀನ ಪೂಜ್ಯರಿವರು ಅವರ ಪವಾಡವನ್ನು ಇವತ್ತು ಹೇಳಕ್ಕೆ ಬಂದೀನಿ ಅವರು ಯಾರಪ್ಪ ಅಂದರೆ ನವಲಗುಂದದ ನಾಗಲಿಂಗಾಜನವರು ಅವಧೂತ ನಾಗಲಿಂಗಾಜನವರು ಅಂತ ಕರಿತಿದ್ರು ಅಂದರೆ ಅವಧೂತ ಅಂದರೆ ಅವ್ರದ್ದು ಬಹಳ ಅದ್ಭುತವಾದಂಥ ಅವಧೂತ ಲೀಲೆಗಳನ್ನು ಮಾಡಿದ್ದಾರೆ ಸಿದ್ಧಾರೂಢರ ಜೊತೆ ಬಹಳಷ್ಟು ಬಾಂಧವ್ಯತೆಯಿಂದ ನಡ್ಕೊಳ್ತಿದ್ರು ಸಿದ್ಧಾರೂಢರ ಮಠಕ್ಕೆ ಮತ್ತು ಅವರ ಒಂದು ಮಠಕ್ಕೆ ಬಹಳ ಅದ್ಭುತವಾದಂಥ ಬಾಂಧವ್ಯ ಇದೆ ಸ್ನೇಹ ಸಂಪರ್ಕ ಇದೆ ಸಜ್ಜನ ಸ್ನೇಹಿತರೆ ಬಹಳಷ್ಟು ಅದ್ಭುತವಾದಂಥ ಪವಾಡಗಳನ್ನು ಮಾಡಿದ್ದಾರೆ ನಮ್ಮ ನವಲಗುಂದದ ನಾಗಲಿಂಗಾಜನವರು ಅಂತ ಒಂದು ಪವಾಡವನ್ನು ಇವತ್ತು ನಾನು ನಿಮ್ಮ ತೆಗೆದುಕೊಂಡು ಬಂದಿದ್ದೇನೆ ಒಂದು ಊರಾಗ ಇಬ್ರು ಗಂಡ ಹೆಂಡತಿ ಇದ್ರು ಗೌಡ ಮತ್ತು ಗೌಡನ ಹೆಂಡತಿ ಒಂದು ಊರು ಒಂದು ಊರಲ್ಲಿ ಗೌಡ ಮತ್ತು ಗೌಡನ ಹೆಂಡತಿ ಬಹಳಷ್ಟು ಶ್ರೀಮಂತಿಕೆ ಇತ್ತು ಬಹಳಷ್ಟು ಎಲ್ಲ ಥರದ ಆಶಾರಾಮಿ ಜೀವನ ಇತ್ತು ಆ ಗೌಡ ಮತ್ತು ಗೌಡನ ಹೆಂಡತಿಗೆ ಮಕ್ಕಳಾಗಿರೋದಿಲ್ಲ ಇದೇ ಒಂದು ಕೊರತೆ ಇತ್ತು ಗೌಡ ಬಹಳ ಸೌಮ್ಯದಿಂದ ನಡ್ಕೊಳ್ತಿದ್ದ ಬಹಳಷ್ಟು ಗುರುವಿಗೆ ನಡ್ಕೊಳ್ತಿದ್ದ ಆದ್ರೆ ಅವನ ಹೆಂಡತಿ ಬಂದು ಎಡವಟ್ಟಿ ಹೆಂಡತಿ ಸಿಕ್ಕಿತ್ತು ಅವನಿಗ ಅದೇನು ಅಂತಾರಲ್ಲ ಬಾಳೆ ಮಾಡೋ ಗಂಡ ಆಗಿದ್ರೆ ಎಡವಂಟಿ ಏತಿರ್ತೈತಿ ಅಂತ ಬಾಳೆ ಮಾಡೋ ಹೆಂಡಿ ತಿಂದರೆ ಎಡವಟ್ಟ ಗಂಡ ಇರ್ತಾನಂತ ಹಂಗ ಗೌಡನ ಪರಿಸ್ಥಿತಿ ಆಗಿತ್ತು ಗೌಡಳೆ ಬಹಳಷ್ಟು ತಿಳಿದಾಮಿದ್ದ ಬಲ್ಲವಿದ್ದ ಬಹಳಷ್ಟು ಜೀವನವನ್ನು ನಡೆಸಲಿಕ್ಕೆ ಸುಂದರವಾದಂಥ ಜೀವನವನ್ನು ನಡೆಸಿದ್ದು ಆದರೆ ಅವನ ಹೆಂಡತಿ ಬಹಳಷ್ಟು ಎಡಬಡಂಗಿ ಹೆಂಡತಿ ಇದ್ಲು ಸೊ ಒಂಚೂರು ಬುದ್ಧಿ ಇರಲಿಲ್ಲ ಬಹಳಷ್ಟು ಅಹಂಕಾರ ಇತ್ತು ಬಹಳಷ್ಟು ಗರ್ವ ಇತ್ತು ನನ್ನ ಶ್ರೀಮಂತಿಕೆ ಯಾರ್ದು ಇಲ್ಲ ಅಂತ ಮೈಮೇಲೆಲ್ಲ ಬಂಗಾರ ಹಾಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಊರು ತುಂಬೆಲ್ಲ ಗರ್ವದಿಂದ ನಡ್ಕೊಳ್ತಿದ್ಲು ಸೊ ಜನ ಸ್ನೇಹಿತರೆ ಒಂದಿನ ಏನಾಗಿತ್ತಂದ್ರೆ ಈ ಅವಧೂತ ನಾಗಲಿಂಗಜ್ಜನವರು ಭಕ್ತರಿಗೆ ಬೇಡಿದನ್ನ ಕೊಡ್ತಕ್ಕಂತ ಒಂದು ಶಕ್ತಿ ನಾಗಲಿಂಗಜ್ಜಾರ ಕಡೆ ಅದ ನಾಗಲಿಂಗಜ್ಜಾರ ಕಡೆ ಇದೆ ಅಂತ ಊರು ತುಂಬೆಲ್ಲ ಪ್ರಚಲಿತವಾಗ್ತದೆ ನಾಗಲಿಂಗಜ್ಜರು ಅಷ್ಟು ಶಕ್ತಿ ಇತ್ತವರು ಯಾರಾದರೂ ಭಕ್ತರು ನಮ್ರತೆಯಿಂದ ಅಪ್ಪಾಜಿ ಇದು ನಮಗಿಲ್ಲ ನಮ್ಗೆ ಸಮಸ್ಯೆ ಆಗಿದೆ ಅಂತಂದ್ಬಿಟ್ಟು ಭಾಳ ಭಕ್ತಿಯಿಂದ ನಡ್ಕೊಂಡ್ರಂದ್ರೆ ಅವ್ರ ಆಶೀರ್ವಾದ ಮಾಡಿದ್ರೆ ಆ ಭಕ್ತರಿಗೆ ಬೇಕಾದನ್ನ ಕೊಡ್ತಕ್ಕಂಥ ಒಂದು ಶಕ್ತಿ ಯಾವುದು ನಾಗಲಿಂಗಜ್ಜನವ್ರಿಗಿತ್ತು ಆ ಸುದ್ದಿ ಈ ಗೌಡನ ಹೆಂಡತಿಗೂ ಸಿಕ್ಕಿಬಿಟ್ಟಿತ್ರಿ ಕಿವಿಗೆ ಬಿದ್ದು ಬಿಟ್ಟಿತ್ತು ಆಗ ಅವನ ಹೆಂಡತಿಗೆ ಬಂದು ಗಂಡನಂತಿಗೆ ಬಂದ ಕೇಳ್ತಾಳ ನೋಡ್ರಿ ಮತ್ತ ನಾಗಲಿಂಗಾಜಾರತಿಕ್ಕ ಬೇಡಿದ್ದನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಐತಂತ ಮತ್ತೆ ನಮಗೂ ಮಕ್ಕಳಾಗಿಲ್ಲ ಹೋಗಿ ಕೇಳೋಣ ಬನ್ರಿ ಹೋಗಿ ಕೇಳೋಣ ಬನ್ರಿ ನಿಮ್ಮ ನಾಗಲಿಂಗಾಜನ ತಿಕ್ಕ ಅಂದ್ಬಿಟ್ಲ ಅವನಿಗೆ ಗಂಡನಗ ಆಗ ಗಂಡ ಮೊದ್ಲಾಗಿ ಏನ್ ತಿಕ್ಕಿದ್ ಬಹಳಷ್ಟು ಅನ್ಸುತ್ತಿದ್ದ ಬಹಳಷ್ಟು ಅನ್ಸುತ್ತಿದ್ದ ಆತವಾ ನೀ ಹೇಳ್ದಂಗೆ ಆತ ಬೇ ಹೋಗುನು ನಡಿ ಅಂತಂದ್ಬಿಟ್ಟು ಏನ್ ಮಾಡ್ತಾರ ಹೆಂಡತಿನ ಕರ್ಕೊಂಡು ನಾಗಲಿಂಗಾಜಾರ ತಿಕ್ಕ ಹೋಗ್ತಾರ ನಾಗಲಿಂಗಾಜಾರ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಒಂದು ಗಂಟೆ ಸುಮಾರು ಆಗಿತ್ತು ಒಂದು ಕಟ್ಟೆ ಮೇಲೆ ಕುಂತಿದ್ರು ಗೊತ್ತಿತ್ತು ಅವ್ರಿಗೆ ಇದು ಆಸಾಮ್ ಬರ್ತೈತೆ ಅಂತ ಅಂದ್ಬಿಟ್ಟೆ ಯಾಕಂದ್ರೆ ಮಹಾತ್ಮರ್ರಿ ಇವತ್ತು ಇವತ್ತು ನಮ್ಮ ಭೇಟಿ ಇವರ ಬರ್ತಾರ ಇವತ್ತು ಇವರ ಬರ್ತಾರ ಅಂತಂದು ಗೊತ್ತಾಕಿತ್ತು ಅವ್ರಿಗೆ ತ್ರಿಕಾಲ ಜ್ಞಾನಿಗಳು ತ್ರಿಕಾಲ ಜ್ಞಾನಿಗಳು ಅಂದ್ರೆ ಯಾರಿಗಂತಾರೆ ಗೊತ್ತೇನು ಸಜ್ಜನ ಸ್ನೇಹಿತರೆ ಹಿಂದಾಗಿದ್ದನ್ನ ಹೇಳೋರು ಮುಂದಾಗಿದ್ದನ್ನ ಬರೆದಿಟ್ಟವರು ಇವತ್ತಾಗಿದ್ದನ್ನ ಹೇಳೋರು ಅಂತ ಅಂತ ಮಹಾತ್ಮರಿಗೆ ತ್ರಿಕಾಲ ಜ್ಞಾನಿ ಅಂತಾರೆ ತ್ರಿಕಾಲ ಜ್ಞಾನಿಗಳು ನಮ್ಮ ಸಿದ್ಧಾರೂಢಪ್ಪನವರಾಗಿರ್ಬೋದು ನಾಗಲಿಂಗಜ್ಜನವರಾಗಿರ್ಬೋದು ತ್ರಿಕಾಲ ಜ್ಞಾನಿಗಳು ಗೊತ್ತಿತ್ತು ಅವ್ರಿಗೆ ಇಂಥ ಇದು ಆಸೆ ಬರ್ತೈತೆ ಅಂತ ಏನು ಮಾಡಿದ್ರಂದ್ರೆ ಆ ಮನೆಯಲ್ಲಿ ಒಂದು ಮೂರ್ನಾಲ್ಕು ತಿಂಗಳಿಂದ ಒಂದು ಅಂಬ್ಲಿ ಗಡಿಗಿತ್ತು ಅದನ್ನ ಯಾರು ಕುಡಿದಿರಲಿಲ್ಲ ಮೂರ್ನಾಲ್ಕು ತಿಂಗಳಿಂದ ಅದು ಹಂಗ ಗಡಿಗಾಗಿ ಆಂಬ್ಲಿ ಇತ್ತು ಆ ಅಂಬ್ಲಿ ತೊಗೊಂಡು ಆ ಅಂಬ್ಲಿ ಗಡಿಗೆ ತೊಗೊಂಡು ಬಾಜು ಕುಂತ್ಬಿಟ್ರು ಆಗ ಈ ಆಸಾಮಿ ಬರ್ತದ ಬಂದ ಅಜ್ಜಾರಿ ನಮಸ್ಕಾರ ಮಾಡ್ತಾರೆ ಗಂಡ ಇಂತಿ ಇಬ್ಬರಿಗೂ ನಾಗಲಿಂಗಜ್ಜಾರಿಗೆ ನಮಸ್ಕಾರ ಮಾಡಿ ಉಡಿ ಓಡ್ತಾಳಕ್ಕೆ ಉಡಿ ಓಡ್ತಾಳ ಕೇಳ್ತಾಳ ಅದು ಗರ್ವದಿಂದ ಕೇಳ್ತಾಳ ನಮ್ರತೆಯಿಂದ ಕೇಳಂಗಿಲ್ಲ ಗರ್ವದಿಂದ ಕೇಳ್ತಾಳ ನೋಡಪ್ಪ ಅಜ್ಜ ನನಗೆ ಮಕ್ಕಳಿಲ್ಲ ಎಲ್ಲ ಎಲ್ಲ ಐತಿ ಮಕ್ಕಳೆಲ್ಲ ನನಗೆ ನೀ ಮಕ್ಕಳ ಭಾಗ್ಯವನ್ನು ಕೊಡ್ಬೇಕು ಆ ಬೇಡಿದವ್ರಿಗೆಲ್ಲ ಬೇಡಿದವ್ರಿಗೆಲ್ಲ ಬೇಕಾದ ಕೊಡ್ತೀನಿ ಅಂತೀನಿ ನಾನು ಬಿಡಕ್ಕೆ ಬಂದಿನಿ ನೀ ನಮಗೆ ಮಕ್ಕಳ ಭಾಗ್ಯ ಕೊಡ್ಬೇಕಂತ ಇದ್ದಾರೆ ಆಗ
ನವಲಗುಂದದ ನಾಗಲಿಂಗಜ್ಜನವ್ರು ಏನೂ ಮಾತಾಡ್ಲಿಲ್ಲ, ಜ್ಞಾನದಾಗಿದ್ರು ಹೌದುತ್ತರಿ. ಅದೇನು ಅಂಬಲಿ ಗಡಿಗೆತ್ತಲ್ಲ, ಆ ಅಂಬಲಿ ಗಡಿಗೆನ ಮುಚ್ಚಳಕ ಹಾಕಿದ್ರು, ಮುಚ್ಚಳಕ ತೆಗೆದು ಅಂಬಲಿ ಗಡಿಗೆ ಅಂತ ತಗೊಂಡ ಆ ಏನು ಉಡಿ ಮಾಡಿದ್ಲ ಅವಳು, ಆ ಉಡಿಯಲ್ಲಿ ಸುರಿ ಬಿಟ್ರು, ಉಡಿಯಲ್ಲಿ ಸುರಿ ಬಿಟ್ರು. ಆ ಅಂಬಲಿ ಬಹಳಷ್ಟು ದುರ್ಗಂಧವಾಗಿ ನಾರಾಕೈತ್ತು, ಸ್ಮೆಲ್ ಬರಾಕೈತ್ತು, ದುರ್ಗಂಧವಾಗಿ ಅದು ನಾರಾಕೈತ್ತು ಬಿಡ್ತು. ಆಕೆ ಮೌತಿಕ್ಕೆ ವಿಚಾರ್ತಾಳೆ, ಯಾಕಂದ್ರೆ ಹೊಸ ರೇಷ್ಮೆ ಸೀರೆ ಉಟ್ಕೊಂಡು ಬಂದಳು, ಮೂರ್ನಾಲ್ಕು ತಿಂಗಳಿಂದ ಅಳಿಸಿರ್ತಕ್ಕಂಥ ಅಂಬಲಿ ಹಾಕ್ಬಿಟ್ಟ ಅಜ್ಜ ಮೋತಿಕ್ಕೆ ವಿಚಾರಕ್ಕತ್ತಾಳ. ಗಂಡ ಭಕ್ತಿ ಭಾವದಿಂದ ನಿಂತಿರ್ತಾನೆ ಗೌಡ, ಮೋತಿಕ್ಕೆ ವಿಚಾರ್ತಾಳೆ, ಮೋತಿಕ್ಕೆ ವಿಚಾರ್ತಾಳೆ, ಏನೂ ಮಾತಾಡ್ಲಿಲ್ಲ, ಇನ್ನು ಹೋಗಿ ಬಿಡ್ರ ಅಂದ್ಬಿಡ್ತಾರೆ ಯಾರೋ ನವಲ್ಗುಂದದ ನಗಲಿಂಗಜ್ಜ. ಆಗ ಗಂಡ ಅಂತ ಮಾ ಹೋಗ್ಕಾರ ಈ ಕೆರೆ ಹಿಂಗೆ ಉಡಿ ಇಡ್ಕೊಂಡಿದ್ಲು, ಅಳಿಸಿದ ಅಂಬಳಿ ಕೈ ಅಳಿಸಿದ ಅಂಬಳಿ ಉಡಿ ಒಳಗೆ ಇತ್ತು, ಉಡಿ ಹಿಡ್ಕೊಂಡು ಹೋಗ್ತಾಳ. ಈ ಗಂಡ ಯಾವುದೋ ಕಾರಣಕ್ಕೆ ಹಿಂದೆ ಉಳಿತಾನ, ಈಕೆ ಮುಂದೆ ಬರ ಹೋಗ್ತಾ ಹೋಗಿ ಏನು ಮಾಡ್ತಾಳ ಅಂದ್ರೆ ಒಂದು ಕವಲ್ಯಾಗ ನೀರು ಹರಿಯಾಕತ್ತಿತ್ತು, ಒಂದು ಕವಲಿಯಲ್ಲಿ ನೀರು ಹೊಂಟಿತ್ತು ಹರಿದು. ಅಲ್ಲಿ ಏನು ಮಾಡ್ತಾಳಂದ್ರೆ ಅಲ್ಲಿ ಹೋಗಿ ಒಂದು ತೆಗ್ಗ ತೆಗಿತಾಳೆ, ತೆಗ್ಗ ತೆಗೆದು ಏನು ಮಾಡ್ತಾಳೆ ಅಂಬಲಿ ಯಾರಿಗೂ ಗೊತ್ತಾಗ್ಬಾರ್ದಂತಂದು ಆ ಅಂಬಲಿ ತೆಗ್ಗದಾಗ ಸುರಿ ಬಿಡ್ತಾಳೆ, ಸುರಿ ಅಲ್ಲಿ ಏನು ಕವಲ್ಯಾಗ ನೀರು ಹೊಂಟಿತ್ತಲ್ಲ ಆ ನೀರಿನಿಂದ ಒಂದು ಸೀರೆಯನ್ನು ಒರೆಸ್ಕೊಂಡು ಸೀರೆಯನ್ನು ತೊಳ್ಕೊಂಡು ಜಾಡಿಸಿ ಮನೆಗೆ ಹೋಗಿಬಿಡ್ತಾಳೆ. ಆ ಅಜ್ಜಾರು ಕೊಟ್ಟಿರ್ತಕ್ಕಂಥ ಅಂಬಲಿಯನ್ನು ತೆಗ್ಗ ತೆಗೆದು ಆ ಅಂಬಲಿ ಸುರಿ ಹೋಗಿಬಿಡ್ತಾಳೆ. ಹೋಗ್ತಾಳೆ, ಒಂದು ತಿಂಗಳಾಗುತ್ತೆ, ಎರಡು ತಿಂಗಳಾಗುತ್ತೆ, ಮೂರು ತಿಂಗಳಾಗುತ್ತೆ, ನಾಲ್ಕು ತಿಂಗಳಾಗುತ್ತೆ, ಹಿಂಗೆ 9 ತಿಂಗಳುಗಳು ಕಳೆದು ಬಿಡ್ತಾವ, ಇವ್ರಿಗೆ ಮಕ್ಕಳೇ ಆಗೋದಿಲ್ಲ. ಆಗ ಮತ್ತೆ ಗಂಡಾಗ ಬೈತಾಳೆ, ನೋಡ್ರಿ ಮಂದಿಗಾರೆ ನಿಮ್ಮ ನಾಗಲಿಂಗ ಅಜ್ಜ ಎಲ್ಲ ಕೊಡ್ತಾನೆ, ನಾನು ಬೇಡದೆ ಮಕ್ಕಳ ಭಾಗ್ಯ ಕೊಡಪ್ಪ ಅಂತಂದ್ಬಿಟ್ಟು, ಆದ್ರೆ ನನಗೆ ಕೊಡ್ಲಿಲ್ಲ ಅವ, ಆದ್ರೆ ನಿಮ್ಮ ನಾಗಲಿಂಗಜ್ಜ ಭೇದ ಭಾವ ಮಾಡ್ತಾನ ಅಂದ್ಬಿಟ್ಟು ಇಲ್ಲ ಮತ್ತೆ ಕೇಳಾಕ ಹೋಗೋಣ ಬಾರೆ ತಂದು ಏನ್ ಮಾಡ್ತಾರ. ಹಾಗೆ ಗಂಡಗ್ ಹೇಳ್ತಾಳೆ ಆಕೆ, ಅಥವಾ ನಿನ್ನ ಮಾತಿಗೆ ನಾ ಏನು ಬೇಡ ನಂಗಿಲ್ಲ, ಮತ್ತೊಮ್ಮೆ ಹೋಗೋಣ ನಡಿಯತ್ತಂದ್ ಮತ್ತೊಮ್ಮೆ ಗಂಡ ಅಂತ ಇಬ್ಬರು ಕೂಡ ನಾಗಲಿಂಗಜ್ಜರಿಗೆ ಹತ್ರ ಬರ್ತಾಳೆ. ಈ ಹೆಣ್ಮಗಳು ಫುಲ್ ಸಿಟ್ಟು ಬಂದಿತ್ತು, ಎಲ್ಲರಿಗೂ ಕೊಟ್ಟಾನ ನನಗ್ಯಾಕೆ ವರ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಯಾವ ಗರ್ವದಿಂದ ಮೊದಲೇ ಸೊಕ್ಕನ್ನೋದು ಅವಳು ಅಲ್ಲಿಗೆ ಅಹಂಕಾರ ಅನ್ನೋದು ತುಂಬಿಟ್ಟಿತ್ತು. ಗರ್ವದಿಂದ ಬರಬರನೆ ದರದರನೆ ಅಜ್ಜಾರ್ತಿಗೆ ಬರ್ತಾರೆ, ಮತ್ತೆ ಅಜ್ಜಾರ ಅದೇ ಕಟ್ಟಿ ಮೇಲೆ ಕುಂತಿದ್ರು. ನವಲಿಂಗದ ನಾಗಲಿಂಗಜ್ಜ ಕುಂತಿದ್ರು, ಅವಾಗ ಕೇಳ್ತಾರೆ ಏನಜ್ಜ ನೀ ಯಾರೇ ಭಕ್ತರಿಗೆ ಬೇಕಾದನ್ನು ಕೊಡ್ತಿ ಅಂತ, ಈ ಸಲ ನೀ ನನಗೆ ಕೊಡ್ಲಿಲ್ಲ, ಆ ಮಾತು ಸುಳ್ಳಾತ್ ನೋಡು ಅಂದ್ಬಿಟ್ಲು. ಅಜ್ಜಾರಿಗೆ ಕೋಪ ಬಂದ್ಬಿಡ್ತ್ರಿ, ಮೊದಲೇ ಹೌದು ತ ನಾಗಲಿಂಗಜ್ಜನವರವರು ಕೆಂಪು ಕಣ್ಣಾಗಿಬಿಟ್ಟು, ಅಜ್ಜಾರ ಕೆಂಪು ಕಣ್ಣನ ದೃಷ್ಟಿಯಿಂದ ನೋಡ್ಕೊಂಡು ನೋಡಕತ್ತಿದ್ರು. ಆ ದೃಷ್ಟಿಯನ್ನ ನೋಡಿ ಗೌಡ ತಣ್ಣಗಾಗಿ ಬಿಟ್ಟಿದ್ದಾವ, ಯಾಕಂದ್ರೆ ಹೌದುತ್ತರಿ ಬಾಯಿಂದ ಏನು ಬರುತ್ತೆ ಏನು ಬರುತ್ತೆ, ಏನಾದರೂ ಶಾಪ ಆಗ್ತಾರೇನೋ, ಏನಾದರೂ ಅಂದ್ರೆ ನಮ್ಗೆ ಶಾಪ ತಡ್ತದೆ ಅಂದ್ಬಿಟ್ಟು ಗೌಡ ತಣ್ಣಗ ಕಾಲಾಗುತ್ತೆ. ಆ ಗೌಡನ ಕಾಲು ನಡಗಾಕತ್ತಿದ್ದು, ಆದ್ರೆ ಹೆಣ್ಮಗಳು ಗೊತ್ತಿದ್ದಿರ್ಕಿಲ್ಲ ನಾಗಲಿಂಗಜ್ಜರ ಪವಾಡ. ಏನು ಮಾಡ್ತಾರಂದ್ರೆ ಅಲ್ಲೇ ಒಂದು ಕಟ್ಟೆ ಮೇಲೆ ಒಂದು ಬೆತ್ತ ಇತ್ತು, ಬೆತ್ತ ತಗೊಂಡು ಎದ್ದು ನಿಲ್ತಾರೆ, ಗೌಡ ನಡಿ ನಾನು ಬೆಣ್ಣತ್ತ ಅಂತ ಅಂದ್ಬಿಡ್ತಾರ. ನಾಗಲಿಂಗಜ್ಜರು ದರದರನೆ ಹೋಗ್ತಾರ, ಹೆಂಗ್ ಹೋಗ್ತಾರಂದ್ರೆ ಒಂದು ಬಿರುಗಾಳಿ ರೀತಿ ಹೋಗ್ತಾರ. ಆ ನಾಗಲಿಂಗಜ್ಜರ ಹಿಂದಿಂದ ಇವ್ರ ಗಂಡ ಇಂತಿ ಬೆಣ್ಣತ್ತಾರ, ಇವ್ರ ಗಂಡ ಇಂತಿ ಬೆಣ್ಣಿಂದ ಇಡೀ ನವಲಗೊಂದು ಗ್ರಾಮವೇ ಬೆಣ್ಣತ್ತಿತ್ತ. ಯಾಕಂದ್ರೆ ಅಜ್ಜಾರ ಇಷ್ಟು ಕೋಪದಿಂದ ಯಾವತ್ತೂ ಯಾವ ಭಕ್ತರು ನೋಡಿರ್ಲಿಲ್ಲ, ಅಷ್ಟು ಕೋಪ ಬಂದಿತ್ತು. ಅಜ್ಜಾರ ಬಿರುಗಾಳಿ ತರ ಹೊಂಟಿದ್ರು, ಅಜ್ಜಾರಿಂದ ಇವರಿದ್ರು, ಗಂಡ ಇಂತಿ ಇವರಿಂದ ನವಲಗುಂದ ಎಲ್ಲ ಜನ ಇತ್ತ. ಅಂದ್ರೆ ಇವತ್ತೇನೋ ಒಂದು ಪವಾಡ್ ಮಾಡ್ತಾರ ಅಜ್ಜಾರ, ಇವತ್ತೇನೋ ಒಂದು ಇಷ್ಟು ಕೋಪದಿಂದ ಹೊಂಟಾರಂದ್ರೆ, ಇಷ್ಟು ಬಿರುಗಾಳಿ ತರ ಹೊಂಟಾರಂದ್ರೆ ಅಜ್ಜಾರ ಇವತ್ತಿಂದು ಏನೋ ಒಂದು ಪವಾಡ ಆಗ್ತದ, ಒಂದು ಏನೋ ಒಂದು ಒಂದು ಕೆಲಸ ಆಗ್ತದ ಅಂತಂದ್ಬಿಟ್ಟು ಜನ ಅದನ್ನ ನೋಡಾಕ ನಾಗಲಿಂಗ ಅಜ್ಜಾರ ಬೆನ್ನ ಆಯ್ತು ಬಿಡ್ತು. ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಗೊತ್ತೇನ ಅವರು, ಆ ಹೆಣ್ಮಗಳು ಎಲ್ಲಿ ತೆಗ್ಗ ತೆಗೆದು ಅಂಬಲಿಯನ್ನ ಹಾಕಿದ್ಲ ಆ ಸ್ಥಳಕ್ಕೆ ಹೋಗ್ತಾರ. ಆ ಸ್ಥಳಕ್ಕೆ ಹೋಗಿ ಕರೆಕ್ಟ್ ಹೋಗಿ ಅಲ್ಲೇ ನಿಲ್ತಾರ, ಗೌಡ ಇಲ್ಲಿ ಅಡ್ಡ ಅಂದ್ಬಿಡ್ತಾರ. ಆ ಗೌಡ ಇಲ್ಲಿ ಅಡ್ಡು, ಒಂದು ಗುದ್ದಲಿ ತಗೋ ಅಡ್ಡು ಬಿಡ್ನಿ ಅಂತಾರ. ಆಗ ಗೌಡ ಭಯಭೀತನಾಗಿದ್ದ, ಮೊದಲೇ ಅಂಜಿದ್ದ, ನಡಗ್ತಾ ಒಂದು ಗುದ್ದಲಿ ತಗೊಂಡ ಆ ಏನು ಅಂಬಲಿ ಸುರುವಿದ್ಲ ಆ ಜಾಗಕ್ಕೆ, ಅಜ್ಜಾರ ತೋರಿಸಿದ ಜಾಗಕ್ಕೆ ಅಡ್ಡತಾರ ಅವ್ನು ಗೌಡ. ಅಡ್ಡತಾನ ಸುಜನ ಸಹಿತ ಒಂದು ಚಮತ್ಕಾರ ಆಗಿತ್ತು. ಆಡ್ತಾರೆ ಆ ಅಡ್ಡ ಒಳಗಡೆ ಮಣ್ಣಲ್ಲಿ ಒಂದು ಸತ್ತ ಕೂಸು ಮಲಗಿತ್ತು. ಅಂಬಲಿ ಹಂಗೆ ಇತ್ತು, ಅಂಬಲಿ ನಡು ಸತ್ತ ಕೂಸು ಮನಗಿತ್ತು. ಸಜ್ಜನ ಸ್ನೇಹಿತರೆ ಎಂತ ಪವಾಡ ಇದು. ಬಹುಶಃ ಆ ಅಂಬಲಿಯನ್ನು ಅವಳು ಸ್ವೀಕಾರ ಮಾಡಿಕೊಂಡಿದ್ಲಂದ್ರೆ ಮಕ್ಕಳು ಹಾಕಿದ್ದು ಆಕೆಗೆ, ಅದಕ್ಕೆ ಸ್ವೀಕಾರ ಮಾಡಲಿಲ್ಲ, ಅದನ್ನು ಹೋಗಿ ತೆಗ್ದು ಅಲ್ಲಿ ಸ್ವೀಕಾರ ಮಾಡಲು, ಭೂಮಿಯಾಗ ಸ್ವೀಕಾರ ಮಾಡಲು. ಭೂಮಿಯಲ್ಲಿ ಒಂದು ಸತ್ತ ಮಗು ಎಳೆಯ ಮಗು ಮಲಗಿತ್ತು. ಅದಕ್ಕೆ ಮಹಾತ್ಮರ ಪವಾಡಗಳು, ಮಹಾತ್ಮರ ಬಗ್ಗೆ
ಮಹಾತ್ಮರ ಪವಾಡಿ ಹೆಂಗ್ ಇರ್ತಾವ ಅಂತ ಹೇಳಕ್ ಬರೋದಿಲ್ಲ. ಅವ್ರು ಏನು ಕೊಡ್ತಾರೆ, ಹೆಂಗ್ ಆಶೀರ್ವಾದ ಮಾಡ್ತಾರ ಅಂತ ಯಾರು ನಾವು ಊಹೆ ಮಾಡಕ್ ಆಗೋದಿಲ್ಲ. ಪಾಮರ ಜನಗಳು ಅವ್ರು ಏನು ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡಬೇಕು, ಅವ್ರು ಹೆಂಗ್ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದ ನಾವು ಪಡ್ಕೊಂಡು ಸುಮ್ಮಿದ್ದು ಬಿಡ್ಬೇಕು. ಮಹಾತ್ಮರ ಪವಾಡ ನಿಲುಕದು, ಅದಕ್ಕೆ ಸಾಧನೆಗೆ ನಿಲುಕದ ಸಾಧಕರವರು ಮಹಾತ್ಮರಂದ್ರೆ, ಸಾಧನೆಗೆ ನಿಲುಕದ ಸಾಧಕರವರು ಮಹಾತ್ಮರಂದ್ರೆ, ಅಂತ ಮಹಾತ್ಮರ ಪವಾಡವನ್ನ ನಾವು ನಂಬಬೇಕು. ಇವ್ರೇನು ಬಿಡಪ್ಪ ಮಹಾತ್ಮ ಇವನೇನು ಸಾಧು ಏನು ಬಿಡೋ ಮರೆಯ ಅಂತ ಅನ್ನಬಾರ್ದು. ಅವತ್ತಿಗೆ ಯಾವ ಶಕ್ತಿ ಇರುತ್ತೆ, ಯಾವ ಒಂದು ಅದ್ಭುತವಾದಂಥ ಒಂದು ಒಂದು ಆಧ್ಯಾತ್ಮದ ಕಿರಣ ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ. ನೋಡ್ಬೋದು ನೀವು ಅಹಂಕಾರವನ್ನು ಬಿಟ್ಟು ಆ ಹೆಣ್ಮಗಳು ಏನಾದರೂ ಆ ಅಂಬಲಿಯನ್ನು ಸ್ವೀಕಾರ ಮಾಡ್ಕೊಂಡಿದ್ದಂದ್ರೆ ಆಕೆ ಮಕ್ಳು ಹಾಕಿದ್ದು ಅವರ ಆಕೆ ಬದುಕು ಬಂಗಾರ ಆಗ್ತಿತ್ತು, ಅಹಂಕಾರ ಬಿಡಲಿಲ್ಲ. ನಿಮಗೆಲ್ಲ ಗೊತ್ತಿರಲಿ ಒಂದು ವಿಷಯವನ್ನು ಹೇಳ್ತೀನಿ ನಾನು, ಈ ದೇವಸ್ಥಾನಗಳಲ್ಲಿ ಗರ್ಭಗುಡಿಯನ್ನು ಯಾಕೆ ಚಿಕ್ಕದಾಗಿ ಕಟ್ಟಿರ್ತಾರೆ ಗೊತ್ತೇನ? ಗರ್ಭಗುಡಿಯನ್ನು ಚಿಕ್ಕದಾಗಿ ಸುಮ್ಮನೆ ಕಟ್ಟಿರೋದಿಲ್ಲ, ಅಲ್ಲಿ ಬಾಗಿ ಹೋಗಬೇಕು. ದೇವರ ದರ್ಶನ ಆಗಬೇಕಂದ್ರೆ ಬಾಗಿ ಹೋಗಬೇಕು. ಹೆಂಗೆ ಬಾಗಿ ಹೋಗ್ಬೇಕು? ನಿನ್ನ ಅಹಂಕಾರವನ್ನೆಲ್ಲ ಬಿಟ್ಟು, ನಿನ್ನ ಅಹಂಕಾರವನ್ನು ನಾನು ಅನ್ನೋದನ್ನೆಲ್ಲ ಸುಟ್ಟು ನೀನು ಬಾಗಿ ಹೋಗಿ ದೇವರ ದರ್ಶನ ಮಾಡಿಕೊಳ್ಬೇಕು. ಅಂದಾಗ ದೇವರು ಒಲಿತಾನೆ ಅನ್ನೋ ಒಂದು ಸಂಕೇತದಿಂದ ದೇವರ ಗರ್ಭಗುಡಿಯನ್ನು ಚಿಕ್ಕದಂಗೆ ಕೆಟ್ಟಿರ್ತಾರೆ ಸಜ್ಜನ ಸ್ನೇಹಿತರೆ. ಅದಕ್ಕೆ ಅಹಂಕಾರ ಬಿಟ್ಟು ಮಹಾತ್ಮರ ಪವಾಡ ಹೆಂಗಿರ್ತಾವಂತ ಹೇಳಕ್ ಬರಂಗಿಲ್ಲ. ಜ್ಞಾನಿಗಳು ಹೆಂಗಿದ್ರು ಚಂದ, ಮಹಾತ್ಮರ ಬಗ್ಗೆ ಏನಕ್ಕೆ ಮಹಾತ್ಮರ ಬಗ್ಗೆ ನಾವು ಕೆಟ್ಟದಂಗೆ ಮಾತಾಡಬಾರ್ದು. ಮಹಾತ್ಮರ ಪವಾಡವನ್ನು ನಾವು ಮರೆತು ಹೆಂಗೆ ಬೇಕಾದರೂ ನಡೀಬಾರ್ದು. ಅದಕ್ಕೆ ಮಹಾತ್ಮರಲ್ಲಿ ಎಂತಂಥ ಶಕ್ತಿ ಇರುತ್ತೆ ಅಂತ ಹೇಳಕ್ ಬರಂಗಿಲ್ಲ. ಅದ್ಭುತವಾದಂಥ ಪವಾಡ ನಾಗಲಿಂಗಜರ ಪವಾಡ, ಸಿದ್ಧಾರೂಢರ ಆತ್ಮೀಯ ಶಿಷ್ಯರು, ಸಿದ್ಧಾರೂಢರ ಜೊತೆ ಅನೇಕ ಪವಾಡಗಳನ್ನು ಮಾಡಿರ್ತಕ್ಕಂಥ ನಮ್ಮ ನಾಗಲಿಂಗಜ್ಜ, ಅಂತ ಮಹಾತ್ಮರ ಪವಾಡವನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾಗಲಿಂಗಜ್ಜರ ಆಶೀರ್ವಾದ, ಸಿದ್ಧಾರೂಢರ ಆಶೀರ್ವಾದ, ಗುರುನಾಥ ರೂಢಪ್ಪಾಜಿಯವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲ ಎಲ್ಲರ ಮೇಲೆ ಇರಲಿ. ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ.